ಆತ್ಮೀಯ ಹೇ ಸೀತಾರಾಮ್ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯೋಗ ಮಲ್ಲಪ್ಪ ಜೋತಾವ. ಭಾರತ ಕ್ರಿಕೆಟ್ ಟೆಸ್ಟ್ ಟೀಮಿಗೆ ಒಂದು ದುರ್ದಿನ ದುರ್ವರ್ಷ ಅಂತ ನಾವು ಕರಿಬೋದೇನೋ. ದುರ್ದಿನ ಅಂತ ಬಿಟ್ಬಿಟ್ರೆ ಇದನ್ನು ಸಮಾಧಾನ ಮಾಡ್ಕೊಂಡಂಗೆ ಆಗ್ತದೆ. ಈ ವಿಫಲತೆ ಕಾರಣ ಏನು ಅಂಥೇಳಿ ಈಗಾಗಲೇ ಅನೇಕರು ಚರ್ಚೆ ಮಾಡ್ತಾ ಇದ್ದಾರೆ. ಆದರೆ ಇತ್ತೀಚಿನ ದಿನದಾಗ ನಾವು ಗಮನಿಸಿದಾಗ ಈ ಹೊಡಿ ಬಡಿ ಕಡಿ T20 ಆಗಿರ್ಬೋದು, ಒಂದಿನದ ಆಟ ಆಗಿರ್ಬೋದು, ಇವುಗಳಿಂದಾಗಿ ಟೆಸ್ಟ್ಗಳ ಮೇಲೆ ಭಾಳಷ್ಟು ಪರಿಣಾಮ ಆಗಲಿಕ್ಕಿರ್ತದೆ ಅನ್ನೋದು ಅಷ್ಟೇ ಸತ್ಯ. ಸುಳ್ಳು ಅಂತಲ್ಲ, ಇಂಪ್ರೂವ್ಮೆಂಟ್ ಸಾಕಷ್ಟು ಆಗಿದೆ ರೀ. ಫೀಲ್ಡಿಂಗ್ದಲ್ಲಾಗಿರ್ಬೋದು, ಬೌಲಿಂಗ್ದಲ್ಲಾಗಿರ್ಬೋದು, ರನ್ ಕೊಡದು ಸತಾಯಿಸೋದ್ರಲ್ಲಾಗಿರ್ಬೋದು, ಎಲ್ಲದರೂ ಇಂಪ್ರೂವ್ಮೆಂಟ್ ಕಾಣ್ತಾ ಇದ್ದೀವಿ. ಆದರೆ ಸೈರಣೆಯಿಂದ ಸ್ಥಿರ ಪದ್ಧತಿಯಿಂದ ನಿಂತು ಆಡುವಂಥ ಮನೋವೃತ್ತಿ ಇತ್ತೀಚೆಗೆ ಕಾಣ್ತಾ ಇಲ್ಲ. ಅದರ ಮುಂದೆ ನಮಗೆ ಬೇಕಾಗಿದ್ದು ನಿಜ ಏನಪ್ಪ ಅಂದ್ರೆ ರಿಸಲ್ಟ್ ಬೇಕಾಗಿತ್ತು. ಎಲ್ಲ ಡ್ರಾ ಆಗ್ತಿದ್ದು ಮೊದಲು. ಒಬ್ಬೊಬ್ಬರು ಎರಡೆರಡು ದಿವಸ ಆಡ್ತಾಯಿದ್ರು. ಸುನಿಲ್ ಗವಾಸ್ಕರ್ ಎರಡೆರಡು ದಿವಸ ಆಡ್ತಾಯಿದ್ರು. ಔಟ್ ಮಾಡೋದು ಕಷ್ಟ ಇತ್ತು ಅಂತ ಅವ್ರನ್ನ. ಒಟ್ಟಿನಲ್ಲಿ ಬಾಲ್ ಬೆಳೆದು ನಿಂತ್ಕೊಳ್ಳುವಂಥದ್ದು ಭಾಳಷ್ಟು ಹಿಂದಿನ ಪ್ಲೇಯರ್ಗಳು ಟೆಸ್ಟ್ ಪ್ಲೇಯರ್ಗಳು ಇದನ್ನ ಮಾಡ್ತಾಯಿದ್ರು. ಮತ್ತು ಫೀಲ್ಡಿಂಗ್ ಅಂತ ಆ ದಿನಗಳಲ್ಲಿ ಭಾಳಷ್ಟು ಏನಪ್ಪ ಅದು ಕೆಳಮಟ್ಟದ್ದಿತ್ತು. ಏಕನಾಥ್ ಸುಲ್ಕರ್ ಅಂಥವ್ರೊಬ್ಬರು, ಅಲ್ಲೊಬ್ಬರು ಇಲ್ಲೊಬ್ಬರು ಯಾರೋ, ಮದನ್ ಲಾಲ್ ಅಂಥವ್ರು ಯಾರೋ ಒಂದಿಷ್ಟು ಫೀಲ್ಡರ್ ನೋಡಿದ್ರೆ ಭಾರಿ ಫೀಲ್ಡರ್ ರೀ, ಬಿದ್ದು ಹಿಡಿತಾರೆ ಅಂತೇಳಿ. ಆದರೆ ಇವತ್ತು ಫೀಲ್ಡಿಂಗ್ದಲ್ಲಿ ಸಾಕಷ್ಟು ಇಂಪ್ರೂವ್ಮೆಂಟ್ ಆಗಿದೆ. ಬೌಲಿಂಗ್ದಲ್ಲಿ ಆಗಿದೆ, ಬ್ಯಾಟಿಂಗ್ದಲ್ಲಿ ಮಾತ್ರ ಯಾಕೋ ಏನೋ ಕುಸಿತದ ಕಾಣ್ತಾ ಇದ್ವಿ ನಾವು. ಸ್ಪಿನ್ ಬಾಲ್ ಆಡೋದಾಗಿರ್ಬೋದು, ಫಾಸ್ಟ್ ಬಾಲ್ ಆಡೋದಾಗಿರ್ಬೋದು, ಇನ್ ಸ್ವಿಂಗ್ ಆಗಿರ್ಬೋದು, ಔಟ್ ಸ್ವಿಂಗ್ ಆಗಿರ್ಬೋದು, ಎಲ್ಲ ರೀತಿಯ ವೈವಿಧ್ಯತೆ ಇವತ್ತು ಬೌಲಿಂಗ್ದಲ್ಲಿ ಬಂದಿದೆ. ಮತ್ತು ಇವತ್ತಂತೂ ಎಲ್ಲ ಬ್ಯಾಟ್ಸ್ಮನ್ಗಳು ತಲೆಗೆ ಕವಚ್ ಹಾಕ್ಕೊಂಡು ಹೋಗ್ತಾ ಇರ್ತಾರೆ. ಯಾಕಪ್ಪ ಅಂದರೆ ಬಾಲ್ ಬಂದು ತಲೆಗೆ ಬಡಿಬಾರ್ದಂತೆ. ಬಟ್ ಗವಾಸ್ಕರ್ ಅವ್ರ ಕಾಲದಲ್ಲೇ, ಅವ್ರ ಹಿಂದಿನ ಕಾಲದಲ್ಲೇ ನಿಮಗೆ ಗೊತ್ತಿರ್ಬೋದು ಇತಿಹಾಸದಲ್ಲಿ ಯಾವ ರೀತಿ ಬಾಲರ್ಗಳಿದ್ದರು. ಮತ್ತು ತಲೆಗೆ ಹೆಲ್ಮೆಟ್ ಹಾಕ್ಕೊಳ್ಳಾರ್ದು ಆಡುವಂಥ ಬ್ಯಾಟ್ಸ್ಮನ್ಗಳು ಯಾವ ರೀತಿ ಇದ್ದರು. ಸರ್ ಗವಾಸ್ಕರ್ ಅವರು ವೆಸ್ಟ್ ಇಂಡೀಸ್ ವಿರುದ್ಧ ತಲೆಗೆ ಹೆಲ್ಮೆಟ್ ಹಾಕ್ಕೊಳ್ಳಾರ್ದು ಆಡ್ತಾ ಇದ್ರು. ಅದು ಓಪ್ನರ್, ಇದು ಭಾಳ ಆಶ್ಚರ್ಯಕರವಾದ ವಿಷಯ. ಅದಕ್ಕೆ ಅವ್ರು ಟೆಕ್ನಿಕಲಿ ಭಾಳ ಸೌಂಡ್ ಇದ್ರು ಅವರು. ಆದರೆ ಆಟ ಮಾತ್ರ ಸ್ಲೋ, ಹೆಚ್ಚಿಗೆಲ್ಲ ಡ್ರಾ 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 ಡ್ರಾ. ಹೀಗಾಗಿ ಜನ ಬೇಸತ್ತು ಹೋಗ್ತಾರೆ. 5 ದಿನಗಳವರೆಗೆ ಆದರೂ ರಿಸಲ್ಟ್ ಬರ್ತಾ ಇರಲಿಲ್ಲ. ಮೊದಲು 9 ದಿನದಿತ್ತು, ನಾವು ಕೇಳಿದ್ದೀವಿ, ಅದನ್ನು ನೋಡಿಲ್ಲ. 9 ದಿನಗಳ ಆಟ ಆಡೋದು ಏನಪ್ಪ ಅಂತ ಆಡು 9 ದಿನದವರೆಗೆ ಅಂತ. ಈಗ ನಾನು ಯಾಕೆ ಮಾತನಾಡ್ತಾ ಇದ್ದೀನಿ ಅಂದರೆ, ಇವತ್ತು ನಮ್ಮ ಭಾರತೀಯರೆಲ್ಲ ಟೆಸ್ಟ್ ಆಡುತ್ತಿರುವಂಥ ಸ್ಥಿಮಿತತೆ ಕಡಿಮೆ ಆಗಿದೆಯೇನು? ಹೌದು, ಕಳೆದ 2 ಚಾಂಪಿಯನ್ಶಿಪ್ದಲ್ಲೇ ಫೈನಲ್ ತನಕ ಹೋಗಿದ್ದೀನಿ, ಸುಳ್ಳಲ್ಲ. ಶಕ್ತಿನೂ ನಮ್ಮಲ್ಲದ ಇಲ್ಲಂತಲ್ಲ. ಅದು ಈ ಸಲ ಯಾಕೆ ಒಮ್ಮಿಂದ ಒಮ್ಮೆ ಕೆಳಗೆ ಇಳಿಯುವಂಥದ್ದು? ಅದು ನ್ಯೂಝಿಲೆಂಡ್ ಅಂತ ಟೀಮದ ಎದುರಾಗಿ. ಆದರೆ ಇವತ್ತೊಂದು ಗಮನಿಸಬೇಕಾಗಿತ್ತು. ಒಂದು ಕಾಲಿಗೆ ಇದೇ ನ್ಯೂಝಿಲೆಂಡ್ ಟೀಮದ ವಿರುದ್ಧ ಆಡೋದಂದ್ರೆ ಎಲ್ಲರೂ ಗೆದ್ದುಕೊಂಡು ಹೋಗುವಂಥ ಟೀಮ್ ಅಂತ ನಾವು ಭಾವಿಸ್ತಾ ಇದ್ವಿ. ಆದರೆ ಇವತ್ತು ಅದು ನಿಧಾನಕ್ಕೆ ಗಟ್ಟಿಕೊಳ್ತಾ ಇದೆ. ತನ್ನ ಟೆಸ್ಟ್ ಒಂದು ತಂಡವನ್ನು ಬಲಿಷ್ಠ ಮಾಡಿಕೊಳ್ತಾ ಹೊರಟದು. ಅದಕ್ಕೆ ಟೆಸ್ಟ್ ಆಡೋದೇ ಬೇರೆ, ಒನ್ ಡೇ ಅಥವಾ 2020 ಆಡೋದೇ ಬೇರೆ. 2020ಯಲ್ಲೇ ಬಂತು ಹೋತು ಬಂತು ಹೋತು, ಬಡದ ಸಿಕ್ಸ ಹೋದ್ರೆ ಬೋರ್ಡ. ಅದು ಇಲ್ಲಿ ಹಂಗಿಲ್ಲ, ಪ್ರತಿಯೊಂದು ಬಾಲಿನ ಅಭ್ಯಾಸ ಆಗಬೇಕಾಗ್ತದೆ, ನಿಲ್ಲಬೇಕಾಗ್ತದೆ, ಬಿಸಿಲನ್ನು ತಡಿಬೇಕಾಗ್ತದೆ, ಓಡಾಡಬೇಕಾಗ್ತದೆ. ಕಡಿಮೆ ಅಂದ್ರೆ 2-3 ತಾಸು ನಿಂತು ಆಡುವಂಥ ಸ್ಟೆಬಿಲಿಟಿ ನಾವು ಕೊಟ್ಟು ಪಡ್ಕೋಬೇಕಾಗ್ತದೆ. ಪ್ರತಿಯೊಂದು ಬಾಲಿನ ಅಭ್ಯಾಸ ಮಾಡಿ ಅದು ತಕ್ಕಂಥ ಅದು ಗುಣಕ್ಕೆ ತಕ್ಕಂಥ ರೀತಿಯಲ್ಲಿ ನಾವು ಆಡಬೇಕಾಗಿದೆ. ನೀವು ಕೇಳಿರುವುದು ಇತಿಹಾಸದಲ್ಲಿ ಯಾವ ರೀತಿರಿ ಪೂರ್ತಿಯಾಗಿ ಬಾಲನ್ನು ಯಾರು ರಿಟರ್ನ್ ಮಾಡ್ತಾರೆ ಸ್ಪಿನ್ನರ್ಗಳು ಅನ್ನೋದನ್ನು ನೆನಪಿಸ್ಕೊಂಡಾಗ, ಅದರಲ್ಲೂ ಆಸ್ಟ್ರೇಲಿಯಾದ ಅನೇಕ ಬಾಲರ್ಗಳು ಮುಖ್ಯವಾಗಿ ನಾವು ಗಮನಿಸಬೇಕಾಗಿದ್ದೇನಪ್ಪ ಅಂತಂದರೆ, ಈ ಸ್ಪಿನ್ನರ್ಗಳು ಜೊತೆಗೆ ಫಾಸ್ಟ್ ಬಾಲರ್ಗಳು. ಮೊದಲು ನೋಡ್ರಿ, ಆ್ಯಂಬ್ರೂಸ್ ಅಂತ ಇರ್ತಾಯಿದ್ರು ವೆಸ್ಟ್ ಇಂಡೀಸ್ ಟೀಮ್ನೆಲ್ಲ, ಅದರ ಜೊತೆಗೆ ಇನ್ನೂ ಅನೇಕರು ಮಾರ್ಷಲ್ ಮುಂದೆ ಅದರ ಜೊತೆಗೆ ಮಾರ್ಷಲ್ ಅವರು ತಿರ್ಕೊಂಡಿದ್ದಾರೆ ಇವತ್ತಿಲ್ಲ. ಆದರೆ ಅವರು ಈ ಗವಾಸ್ಕರ್ ಅವ್ರ ಸಮಯದಲ್ಲ ಯಾವ ರೀತಿಯಾಗಿ ಬರ್ತಾಯಿದ್ರು ಅಂದು ಬಾಲ್ ಮಾಡೋದಕ್ಕೆ, ಗವಿಯಿಂದ ಹುಲಿ ಬರುವಂಗೆ ಅಥವಾ ಶಿವ ಬರುವಂಗೆ ಬರ್ತಾಯಿದ್ರು. ಬಾಲ್ನ ಫಾಸ್ಟಾಗಿ ಹೋಗ್ತಾ ಇದ್ರು, 140-150 ಕಿಲೋಮೀಟರ್ ಅನ್ನೋದು ಮೈಲವರೆಗೆ ಫಾಸ್ಟ್ ಹೋಗ್ತಾ ಇದ್ರು. ಆ್ಯಂಬ್ರೂಸ್ ಅನ್ನೋದು ದೊಡ್ಡ ದೈತ್ಯಾಕಾರದ ವ್ಯಕ್ತಿ ಕೈಯಲ್ಲೇ ಒಂದು ನಿಂಬೆ ಹಣ್ಣು ನಡೆದಂಗೆ ಅನ್ನಿಸ್ತಾ ಇತ್ತು ಬಾಲ್. ಇಂಥ ಒಂದು ಟೆಸ್ಟ್ ಕರಿಯರ್ ಇದ್ದಂಥ ಈ ಟೆಸ್ಟ್ಗೆ ಇವತ್ತು ನಮ್ಮ ಭಾರತೀಯರು ಯಾಕೋ ಏನೋ ಈ ನ್ಯೂಜಿಲೆಂಡ್ ವಿರುದ್ಧ ಸೋಲನ್ನು ಅನುಭವಿಸಿದ್ದಾರೆ. ಅದನ್ನು ಸ್ವತಃ ನಮ್ಮ ರೋಹಿತ್ ಅವರು ಒಪ್ಪಿಕೊಂಡಿದ್ದಾರೆ, ಇಲ್ಲ ಈ ಸೋಲಿಗೆ ನಾನೇ ಕಾರಣಪ್ಪ ಅನ್ನುವಂಥದ್ದು. ಇದೊಂದು ದೊಡ್ಡ ಗುಣ ಅವ್ರದ್ದು, ಒಪ್ಪಲೇಬೇಕಾದಂಥದ್ದು. ಯಾಕಂದ್ರೆ ನಗ್ನ ಸತ್ಯ ಅದು. ಯಾಕೆ ಸೋತ್ನಿ ಏನು ಮಾಡಿದ್ದೆ ಅಂತ ಆತ್ಮ ವಿಮರ್ಶನೆ ಮಾಡ್ತಾ ಇದ್ದಾರೆ. ಇದ್ರೆ ನನ್ನ ತಪ್ಪದ, ನಾನು ಸರಿಯಾಗಿ
ಅದ್ರ ವರ್ಕ್ ಮಾಡಲಿಲ್ಲ, ನಾನು ನಿಲ್ಲಲಿಲ್ಲ, ನನ್ನ ಮೇಲೆ ಪ್ರೆಷರ್ ಆಯಿತು ಅಂತ ಮತ್ತೊಂದು ಮಾತಾಡ್ತಾ ಇದ್ದಾರೆ. ಇದೇ ಸಂದರ್ಭದಲ್ಲೇ ಸಚಿನ್ ಆಗಿರ್ಬೋದು, ಇನ್ನುಳಿದವರಾಗಿರ್ಬೋದು, ಹಿರಿಯ ಆಟಗಾರರು, ಗವಾಸ್ಕರಂತ ಆಟಗಾರರು, ಇನ್ನೂ ನೀವು ಡೆಡಿಕೇಶನ್ ಸಮರ್ಪಣೆ ಮಾಡಿ ಆಡುವಂಥದ್ದನ್ನು ಬೆಳೆಸ್ಕೋಬೇಕಾಗಿದ್ದಂತೆ. ಸಮರ್ಪಣೆ ಬೇಕಪ್ಪ ಈ ಟೆಸ್ಟ್ನಲ್ಲ. ಟೆಸ್ಟ್ ಇದು ನಿಜವಾಗಿಯೂ ಒಬ್ಬ ಬ್ಯಾಟ್ಸ್ಮನ್ ಅಂತ ಬೌಲರ್ನ ಟೆಸ್ಟ್ನ ಇದು. ಯಾಕಂತಂದ್ರೆ ಇಲ್ಲಿ ಸಾಕಷ್ಟು ಅವಕಾಶ ಇರ್ತದೆ ಆಡಲಿಕ್ಕೆ, ಬೌಲಿಂಗ್ ಮಾಡೋದಕ್ಕೆ, ಫೀಲ್ಡಿಂಗ್ ಮಾಡೋದಕ್ಕೆ. ಮುಗೀತಂತಿಲ್ಲ ಜಲ್ದಿಯಾಗಿ, ಆಯ್ತಪ್ಪ ಅವರೊಂದು ಇಪ್ಪತ್ತೋರು ಇವರೊಂದು ಇಪ್ಪತ್ತೋರು ಆಡಿದ್ರು, ಟ್ವೆಂಟಿ ಟ್ವೆಂಟಿ ಆಡಿದ್ರೆ ಮುಗೀತಂತಲ್ಲ. ಈ ನಡುಗೆ ಒಂದಿಷ್ಟು ಏನೋ ಬಂದಿತ್ತು, ಹತ್ತತ್ತು ಓವರ್ದು ಎರಡು ಮಾಡುವಂಥದ್ದು, ಅವು ಸಲಹೆಗಳು ಬಂದು ಅದು ಸಚಿನ್ ಅವ್ರ ಕಾಲದಲ್ಲಿ ಅಂದ್ರೆ ಬೆಳಗ್ಗೆ ಹತ್ತತ್ತು ಓವರ್ ಎರಡು ಭಾಗ ಮಾಡೋದು, ದಿನ ನಾಲ್ಕು ಭಾಗ ಮಾಡಿ ಆಡಬೇಕು, ಅವರೊಮ್ಮೆ ಇವರೊಮ್ಮೆ ಅವರೊಮ್ಮೆ ಇವರೊಮ್ಮೆ ಅವರೊಮ್ಮೆ ಇವರೊಮ್ಮೆ. ಅದು ಇನ್ನೂ ಸಂಕ್ಷಿಪ್ತ ಮಾಡಿ ಇದನ್ನು ಒಲಿಂಪಿಕ್ ಮಟ್ಟದಲ್ಲಿ ಒಯ್ಯಬೇಕು ಅನ್ನೋಂಥ ಪ್ರಯತ್ನವೂ ಸಾಕಷ್ಟು ನಡೆದ. ಅದೊಂದು ಕಡೆ ಇರಲಿ, ಆದರೆ ಟೆಸ್ಟ್ ದಿವಸ ಬಂದಿದೆ. ಇವತ್ತು ನಾವು ಈ ವಿಶ್ವಕಪ್ಪದ ಫೈನಲ್ಗೆ ತಲುಪುವ ಸ್ಥಿತಿಗೆ ಹೋಗ್ತಾ ಇದ್ದೀವ ನಾವು, ಅಥವಾ ಕಳ್ಕೊಳ್ತಾ ಇದ್ದೀವ ಅನ್ನುವಂಥದ್ದು. ಯಾಕಂದ್ರೆ ಈಗಿನ ಸೋಲ್ ನೋಡಿದಾಗ ವೈಟ್ ವಾಶ್ ಆಗಿಬಿಟ್ಟದ, ಪೂರ್ತಿ ಮೂರಕ್ಕೆ ಮೂರು ಸೋತು ಹೋಗ್ಬಿಟ್ರು. ಕೊನೆಗೆ ಗೆಲ್ಲೋ ಸಾಧ್ಯತೆಗಳಿದ್ದು ಇಲ್ಲ ಅಂತಲ್ಲ, ಆದರೂ ಯಾಕೋ ಅಂಕೇಳಿ ಇವ್ರಿಗೆ ಒಲಿಲಿಲ್ಲ, ಲಾಸ್ಟಿಗೆ ಬಂದು ಫೇಲ್ ಆದರು. ಇದಕ್ಕೆ ಕಾರಣ ಅಂದರೆ ಸೈರಣೆ, ಸಂಯಮ ಇರಲಿಲ್ಲ. ಟೈಮ್ ಸಾಕಷ್ಟು ಇತ್ತು, ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ರನ್ಗೆ ಸೋತು ಇವರು ಅಷ್ಟರನ್ನು ಬಿಟ್ಟು ಕೊಟ್ಬಿಟ್ರು. ಗೆಲ್ಲುವ ಎಲ್ಲ ಅವಕಾಶ ಇದ್ದು 147 ರನ್ಗಳು ತೆಗಿಲಿಕ್ಕಾಗಲಿಲ್ಲ. ಇದು ನಿಜವಾಗಿಯೂ ನಿಜವಾಗಿಯೂ ನಮ್ಮ ಬ್ಯಾಟ್ಸ್ಮನ್ಗಳ ಅಥವಾ ದಾಂಡಿಗರ ತಪ್ಪು ಅಂತ ಹೇಳ್ಬೇಕಾಗ್ತದೆ. ಯಾಕಂದರೆ ಸಾಕಷ್ಟು ಇವತ್ತು ನಾವು ಕ್ರಿಕೆಟ್ ಮೇಲೆ ಹಣವನ್ನು ಹರಿಸ್ತಾ ಇದ್ವಿ. ನಮ್ಮ ಜನ ಇವತ್ತು ಹುಚ್ಚರಾಗಿಬಿಟ್ಟದ ಕ್ರಿಕೆಟಿಂದ. ನಿಜವಾಗಿಯೂ ಕ್ರಿಕೆಟ್ ಈ ರಾಷ್ಟ್ರದ ಗೇಮ್ ಅಲ್ಲದು, ನಿಜವಾಗಿ ಇದನ್ನು ಗೇಮ್ ಮಾಡಬಾರ್ದಾಗಿತ್ತು ಅಂತ ಅಲ್ಲೂ ಸಲ ಅನಿಸಿದೆ. ಯಾಕಂದರೆ ಒಂದು ರೀತಿ ಇವತ್ತು ಅಡ್ಡಿ ಇಲ್ಲ, ಟ್ವೆಂಟಿ ಟ್ವೆಂಟಿ ಮಾಡಿದಾಗ ಅಟ್ಲೀಸ್ಟ್ ಬೆಳಗಿನ ಹೊತ್ತು ಒಂದು ತಾಸು ಮೂರು ತಾಸು ಅಂತ ಒಂದು ನಾಲ್ಕೈದು ತಾಸು ಮುಗಿತದಪ್ಪ ಇದನ್ನು ಅಂತ ಹಂತಕ್ಕೆ ಬಂದಿವಿ. ಆದರೆ ಮೊದಲು ಕ್ರಿಕೆಟ್ ಐದೈದು ದಿನ ನಡೆಯುದು, ಇಂಟ್ರೆಸ್ಟ್ ಮಾಡ್ತಾ ಇದ್ದಲ್ಲ. ಇದು ಐದು ದಿನದವರೆಗೆ ನಾವು ಕೆಲಸದಿಂದ ನೋಡ್ತಾ ಕೊಡುವಂಥ ಪ್ರಸಂಗ ಬಂದುಬಿಟ್ಟಿದ್ದೀವಿ. ಅದು ಬ್ರಿಟಿಷರು ಯಾಕೆ ಮಾಡಿದ್ರಪ್ಪ ಅದನ್ನು ಅಂತಂದರೆ ಅವರೆಲ್ಲ ಗಳಿಸಿ ಹೋಗಿದ್ರು. ಶ್ರೀಮಂತ ರಾಷ್ಟ್ರಗಳೆಲ್ಲ ಅವು ಟೈಮ್ ಹೆಂಗೆ ಪಾಸ್ ಮಾಡಪ್ಪ ಮಾಡಬೇಕಪ್ಪ, ಹೌ ಟು ಕಿಲ್ ದ ಟೈಮ್ ಅನ್ನುವಂಥ ಅದು ಭಾಳ ವರ್ಕ್ ಮಾಡಿ ದಿನದ ಸಮಯದಲ್ಲಿ ಒಂದಿಷ್ಟು ನಾವು ಒಂದು ವಾರದಲ್ಲಿ ಐದು ದಿವಸ ಅಥವಾ ಯಾವ ದಿನದಲ್ಲಿ ಒಂದು ಐದು ದಿವಸ ದಿನಗಳನ್ನು ಕಳಿಬೇಕಂತ ಮಾಡಿದರು. ಯಾವ ಕಾರಣಕ್ಕೆ ಮಾಡಿದರು ಗೊತ್ತಿಲ್ಲ. ಈ ಕ್ರಿಕೆಟ್ನಿಂದಾಗಿ ಅದು ಟೆಸ್ಟ್ನಿಂದಾಗಿ ಸಾಕಷ್ಟು ಶಕ್ತಿ ಪೋಲಾಗಿದೆ ಅಂತ ಅನೇಕ ತಜ್ಞರು ಕ್ರೀಡಾ ಒಂದು ಏನಪ್ಪ ಅಂದ್ರೆ ವಿಮರ್ಶಕರು ಮಾತಾಡಿದ್ದಾರೆ. ಅದೇನೂ ಆಗಲಿ, ಇವತ್ತು ಕ್ರಿಕೆಟ್ ಮಾತ್ರ ಕ್ರಿಕೆಟ್ ದೃಷ್ಟಿಯಿಂದ ನಾವು ನೋಡಬೇಕಾಗಿದೆ. ಯಾಕಂತಂದ್ರೆ ಈ ಟೆಸ್ಟ್ ಇದ್ದಿದ್ದು ನಿಜವಾದ ಬ್ಯಾಟ್ಸ್ಮನ್ ಮತ್ತು ಬಾಲರ್ ಫೀಲ್ಡರ್ ಮೂರು ಜನರ ಪರೀಕ್ಷೆ, ಜೊತೆಗೆ ಹಂಪರ್ಗಳ ಸಹಿತ ಪರೀಕ್ಷೆ. ಯಾಕಂದ್ರೆ ಒಂದು ಮುಂಜಾನೆಯಿಂದ ಸಾಯಂಕಾಲವರೆಗೆ ನಿಲ್ಲಬೇಕಾಗ್ತದೆ ಫೀಲ್ಡ್ ಐದು ಸತ್ತು ಐದು ದಿನಗಳವರೆಗೆ. ಅದಕ್ಕಾಗಿ ಇವರೆಲ್ಲರ ಸಂಯಮವನ್ನು, ಇವ್ರ ತಾಳ್ಮೆ ಜೊತೆಗೆ, ಇವ್ರ ಬುದ್ಧಿಮತ್ತೆಯನ್ನು, ಇವ್ರ ಜೊತೆಗೆ ಆಟದ ಬಗ್ಗೆ ಹಿಡಿತವನ್ನು ಸಾಧಿಸೋದೆಲ್ಲ ಇರೋದರಿಂದಾಗಿ ಕ್ರಿಕೆಟ್ ಒಂದು ರೀತಿಯಿಂದ ಇವತ್ತಿಗೂ ತನ್ನ ರಾಜತ್ವವನ್ನು ಬಿಟ್ಟು ಕೊಟ್ಟಿಲ್ಲ. ಈ ಟೆಸ್ಟ್ ಅನ್ನುವಂಥದ್ದು ಇಂಥ ಸಂದರ್ಭದಲ್ಲಿ ಏನೂ ಆಗಲಿ, ಇವತ್ತು ಈಗ ಆಸ್ಟ್ರೇಲಿಯಾದ ಫೈನಲ್ಗೆ ಹೋಗುವಂಥ ಸ್ಥಿತಿಗೆ ಬಂದಿರ್ತದೆ. ಇಂಡಿಯಾ ಇಲ್ಲಿ ಮುಂಬರುವ ಏಳು ಟೆಸ್ಟ್ಗಳಲ್ಲಿ ಇನ್ನೂ ಏಳು ಟೆಸ್ಟ್ಗಳಿದ್ದಾವೆ, ಅದರಲ್ಲಿ ಮಿನಿಮಮ್ ನಾಲ್ಕು ಟೆಸ್ಟ್ಗಳನ್ನು ಗೆದ್ದರೆ ಫೈನಲ್ ಗೆಲ್ಲಿಲ್ಲ. ಈ ಸಲ ಫೈನಲ್ ಇಲ್ಲ, ಈಗಾಗಲೇ ಎರಡು ಸಲ ಫೈನಲ್ಗೆ ಹೋಗಿ ಸೋತಿದ್ದು ಅದ. ಈ ಸಲ ಗೆಲ್ಲಲೇಬೇಕು ಅನ್ನೋ ಹಣದಲ್ಲಿದ್ದಂಥ ಈ ನಮ್ಮ ಕ್ರಿಕೆಟ್ಗೆ ಇವತ್ತು ಒಂದು ರೀತಿಯಿಂದ ಏನಪ್ಪ ಅದು ಮಂಕಕ್ಕೆ ಹೋದಂಗೆ ಆಗಿದೆ. ಅದನ್ನು ಈಗಾಗಲೇ ನನ್ನ ಹಿನ್ನೆಲೆ ಅಂತ ರೋಹಿತು ಒಪ್ಕೊಂಡಿದ್ದಾರೆ. ಮತ್ತು ಅದೇ ಕಾಲಕ್ಕೆ ಇಲ್ಲೇ ದ್ರವಿಡರನ್ನು ಕೋಚಿಂದ ಹಿಂದೆ ತೆಗೆಸಿದ್ದು ಕಾರಣ ಏನು ಅನ್ನುವಂಥ ಒಂದು ಮಾತು. ಯಾಕಂದರೆ ದ್ರವಿಡರಷ್ಟು ಗಂಭೀರವಾಗಿ ನಮ್ಮ ಗಂಭೀರ ಈ ಈ ಒಂದು ಆಟಗಾರನ ತೆಗೆದುಕೊಂಡಾರೋ ಇಲ್ಲೋ ಗೊತ್ತಿಲ್ಲ. ಯಾಕಂದರೆ ದ್ರವಿಡ ಅವರು ದ್ರವಿಡ್ರ, ಅವ್ರಿಗೆ ಸಂಯಮ ಇತ್ತು, ಟೆಸ್ಟ್ ಆಡುವ ಕಲೆಗಾರಿಕೆ ಇತ್ತು, ಒಬ್ಬ ಧೀಮಂತ ಬ್ಯಾಟ್ಸ್ಮನ್ ಜೊತೆಗೆ ಒಬ್ಬ ಧೀಮಂತ ಕೋಚ್ಮ್ಯಾನ್ ಅನ್ನೋಸದು ಅಷ್ಟ ಸತ್ತಿತ್ತು. ಆದರೂ ಕಾಲ ಬದಲಂಗೆ ಬದಲಾದಂಗೆ ಆಗಲೇಬೇಕಾಗ್ತದೆ. ಹಳೆ ನೀರು ಹೋಗ್ಬೇಕು, ಹೊಸ ನೀರು ಬರಬೇಕು, ಎಲ್ಲ ಕಾಲಕ್ಕೂ ದ್ರವಿಡರು ಇರಲಿ ಅನ್ನುವಂಥ ಮಾತು ತಪ್ಪ. ಆದರೆ ಈ ಟೆಸ್ಟ್ ಮಾತ್ರ ದ್ರವಿಡರು ದ್ರವಿಡರು ಇಲ್ಲದ್ದು ಒಂದು ಕೊರತೆ ಆಯ್ತೇನೋ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಜೊತೆಗೆ ಸಚಿನ್ರಂತವರು ಇನ್ನೊಮ್ಮೆ ನೀವು ಆತ್ಮವಿಮರ್ಶೆ ಮಾಡ್ಕೋಬೇಕು, ನಿಮ್ಮನ್ನು ನೀವು ವಿಮರ್ಶೆ ಮಾಡಿಕೊಂಡು ನೀವು ಈ ಟೆಸ್ಟ್ಗೆ ಭದ್ರ ಆಗಬೇಕು. ಇದಾಗಬೇಕಾಗಿತ್ತಂದ್ರೆ ಇನ್ನೂ ಡೆಡಿಕೇಶನ್ ನಿಮ್ಮಲ್ಲಿ ಬೇಕು. ಬಂದ ಬಾಲ್ಗಳೆಲ್ಲ ಬಡಿಯೋದಕ್ಕಲ್ಲ, ಮುಂದೆ ಎಸೆದ ಬಾಲ್ಗಳೆಲ್ಲ ವಿಕೆಟ್ ತೆಗೆದುಕೊಳ್ಳೋದಕ್ಕಲ್ಲ, ಎಲ್ಲ ರೀತಿಯಾಗಿ ಆಟ ವೈವಿಧ್ಯತೆ ಅಲ್ಲಿರ್ತದೆ. ಮತ್ತು ಕ್ರಿಕೆಟ್ ಇದ್ದಿದ್ದು ಇವತ್ತು ನಿಧಾನಕ್ರಮನೆಲ್ಲರನ್ನೂ ಆವರಿಸಿಕೊಂಡದ. ಇನ್ನು ಒಂದು ಕಾಲಕ್ಕಿತ್ತು ಹಾಕಿ ನಮ್ಮನ್ನೆಲ್ಲ ಪ್ರಭಾವ ಮಾಡುವಂಥದ್ದು ಆ ಕ್ರೀಡೆ ಇತ್ತು. ಆದರೆ
ಧ್ಯಾನಚಂದ್ರಂತ ದೊಡ್ಡ ಅದ್ಭುತ ಪ್ರತಿಭೆ ಅಂತ ನಮಗೆ ಬರಲಿಲ್ಲವೇನೋ ನಂತರದಲ್ಲ. ಹೀಗಾಗಿ ಅದ್ರ ಮೇಲಿದ್ದಂಥ ಪ್ರೀತಿ ವಿಶ್ವಾಸ ಆತ್ಮೀಯತೆ ಕಡಿಮೆ ಆಗ್ತಾ ಆಗ್ತಾ ಇವತ್ತು ಕ್ರಿಕೆಟ್ ಮೇಲೆ ಜಾಸ್ತಿ ಆಗಿ ಮತ್ತು ಕ್ರಿಕೆಟ್ ಇವತ್ತು ಶ್ರೀಮಂತರ ಆಟ ಆಗಿ ಹೋಗ್ಬಿಟ್ಟದು. ಮತ್ತು ಶ್ರೀಮಂತರ ಆಟ ಅನ್ನೋರಿ ಬಡವ್ರು ಆಡೋದಕ್ಕೆ ಸಾಧ್ಯವೇ ಇಲ್ಲ. ಯಾಕಂದ್ರೆ ಕಿಟ್ಸ್ ಅಥವಾ ಪ್ಯಾಡ್ ಆಗಿರ್ಬೋದು ಅಥವಾ ಗ್ಲೌಸ್ ಆಗಿರ್ಬೋದು ಅಥವಾ ಬ್ಯಾಟ್ ಆಗಿರ್ಬೋದು ಒಬ್ಬ ಬಡ ಕೂಲಿ ಕಾರ್ಮಿಕ ಕೊಂಡು ಆಡುವಂಥ ಶಕ್ತಿ ಇಲ್ಲ ಅನ್ನೋದಷ್ಟು ಸತ್ಯದ. ಹೀಗಾಗಿ ಕ್ರಿಕೆಟ್ ಎಲ್ಲರಿಗೂ ಫ್ರೀ ಆದರೂ ಸಹಿತ ಇದು ಶ್ರೀಮಂತರ ಆಟ, ದುಡ್ಡಿದ್ದವ್ರ ಆಟ, ದುಡ್ಡಿಗಾಗಿ ಆಟ, ದುಡ್ಡು ಬಿಟ್ಟು ಮತ್ತೊಂದಿಲ್ಲ. ಇವತ್ತಿನ ದುಡ್ಡಿಗೆ ಆಟ ಆಗಿಬಿಟ್ಟದ ಆಟದ ಮೇಲೆ ಪ್ರೀತಿ ಹೆಚ್ಚ, ಹಣದ ಮೇಲೆ ಪ್ರೀತಿಯಿಂದ ಇದಕ್ಕೆ ಬೆನ್ನು ಹತ್ತಾ ಇದ್ದಾರೆ. ಈಗಾಗಲೇ ಇಂಡಿಯಾದಲ್ಲಿ ನೀವು ಆಟ ನೋಡ್ತಾ ಇದ್ದೀರಿ. ಈ ಒಂದು ಏನಪ್ಪ ಅಂದರೆ ಈ ಖಾಸಗಿಯವರು ಆಟಗಳನ್ನ ಆಡಿಸ್ತಾ ಮಾಡ್ತಾ ನಡೆದಿದ್ದಾರೆ. ಇದರಿಂದಾಗಿ ಐ ಪಿ ಎಲ್ಲೋ ಮತ್ತೇನೋ ಕ್ರೀಡೆಗಳಿಂದಾಗಿ ಇನ್ನಷ್ಟು ತೀವ್ರತೆ ಕುತೂಹಲತೆ ಅದರಲ್ಲಿದ್ದರೂ ಸಹಿತ ಮೂಲತಃ ನಮ್ಮ ಟೆಸ್ಟ್ಗಿದ್ದಂತಹ ಒಂದು ಏನಿರಬೇಕಾದಂಥ ಸ್ವಯಂ ಇವತ್ತು ಉಳಿತಾ ಇಲ್ಲ ಅನ್ನೋದು ಈ ಒಂದು ಟೆಸ್ಟ್ಗಳಿಂದ ಸ್ಪಷ್ಟ ಆಗ್ತಾ ಇದೆ. ಅದಕ್ಕಾಗಿ ಈ ಒಂದು 2020 ಆಗಲಿ ಒಂದಿನದ ಆಟಗಳಿಂದ ಹೊರಬಂದು ಇವತ್ತು ನಮ್ಮನ್ನು ನಮ್ಮ ಕ್ರಿಕೆಟಿಗರನ್ನು 5 ದಿನಗಳವರೆಗೆ ನಿಲ್ಲಿಸುವಂಥ ಯೋಗ್ಯತೆ ಇದ್ದಂಥ ಆಟಗಾರರಿಗೆ ಅವಕಾಶ ಕೊಡಬೇಕಾಗಿದೆ ಅಂತ ಹೇಳ್ತಾ ಈ ಸೋಲು ಮುಂದಿನ ದಿನಗಳಲ್ಲಿ ಗೆಲುವಾಗಲಿ ಅಂತ ಹಾರೈಸ್ತಾ ಇದು ಗೆಲುವು ಅಷ್ಟು ಸುಲಭದ ಕೆಲಸ ಅಲ್ಲ. ಆದರೂ ನಮ್ಮ ಕ್ರಿಕೆಟ್ ಬಗ್ಗೆ ನಾವು ಹೆಮ್ಮೆ ಪಡಬೇಕಾಗ್ತದೆ. ಆಡಲಪ್ಪ ಅವ್ರು ಬೆಳೀಲಿ ಅಂತ ಆಶಯನ ವ್ಯಕ್ತ ಮಾಡಬೇಕಾಗ್ತದೆ. ಜೊತೆಗೆ ಈಗಾಗಲೇ ಹೇಳಿದಂಗೆ ರೋಹಿತ್ ಅವರು ಒಪ್ಕೊಂಡಿದ್ದಾರೆ, ಜೊತೆಗೆ ಇನ್ನುಳಿದ ಆಟಗಾರರು ಒಪ್ಕೊಂಡಿದ್ದಾರೆ. ಇದು ನಿಮ್ಮ ಪರೀಕ್ಷಾ ಕಾಲ, 7ರಲ್ಲಿ 4 ಗೆಲ್ಲಕ್ಕೆ ಸಾಧ್ಯನ. ಈ ಸಲ ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ದಲ್ಲೇ ನೀವು ಆಡಲಿಕ್ಕೆ ಸಾಧ್ಯನಾ ಅನ್ನುವಂಥ ಪ್ರಶ್ನೆಗಳು ಇವತ್ತು ಎದ್ದಿದ್ದಾವೆ. ಈ ಪ್ರಶ್ನೆಗೆ ಮುಂದಿನ ದಿನಗಳಲ್ಲಿ ನಮ್ಮ ರಾಹುಲ್ ತಂಡ ಉತ್ತರ ಕೊಡಬಹುದು ಅಂತ ಹೇಳ್ತಾ ಇದು ಇವತ್ತಿನ ಆಟದ ಪರಿಸ್ಥಿತಿ, ಈ ಆಟದ ನೀತಿ ನಿಮ್ಮ ಜೊತೆಗೆ ಮಾತಾಡಿದ್ದೀನಿ. ನಿಮ್ಮ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆಗೆ ಇದನ್ನು ಸಬ್ಸ್ಕ್ರೈಬ್ ಬಿಡ್ಲಿಕ್ಕೂ ಬರಲ್ಲ ಅಂತ ಹೇಳ್ತಾ ಹೇ ಸಿದ್ದಾರಾಮ್ ಇದು ಸತ್ಯದ ಕೈಗೆ ನೋಡಿ ವಂದನೆಗಳು.